ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ಸ್ ಟು ರಮಾಸ್ ಟಿಫಿನ್. ನಾನಿವತ್ತು ನಿಮಗೆ ಮಜ್ಜಿಗೆ ಹುಳಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾದ ಸಾಮಗ್ರಿಗಳು: ಒಂದು ಬೌಲ್ ಸಿಪ್ಪೆ ತೆಗೆದು ಹೆಚ್ಚಿದ ಸೀಮೆ ಬದನೆಕಾಯಿ, ಒಂದು ಬೌಲ್ ತೆಂಗಿನ ತುರಿ, ಒಂದು ಸ್ಪೂನ್ ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಎರಡು ಹಸಿಮೆಣಸಿನಕಾಯಿ, ಒಂದು ಚಮಚ ಉಪ್ಪು, ಒಂದು ಬೌಲ್ ಮೊಸರು, ಒಂದು ಚಮಚ ನೆನೆಸಿದ ಅಕ್ಕಿ, ಒಂದು ಚಮಚ ಸಾಸಿವೆ. ಈಗ ಮಾಡುವ ವಿಧಾನ: ಒಂದು ಬೌಲ್ ಹೆಚ್ಚಿದ ಸೀಮೆ ಬದನೆಕಾಯಿ ಹಾಕಿ ಒಂದು ಲೋಟ ನೀರು ಸೇರಿಸಿ ಆ ಪಾತ್ರೆಯನ್ನು ಸ್ಟೌವ್ ಮೇಲೆ ಇಟ್ಟು ಸ್ವಲ್ಪ ಕರಿಬೇವು, ಅರ್ಧ ಚಮಚ ಉಪ್ಪು ಸೇರಿಸಿ ಒಂದು ಪ್ಲೇಟ್ ಮುಚ್ಚಿ 5 ನಿಮಿಷ ಬೇಯಲು ಬಿಡಿ. ನಂತರ ಒಂದು ಮಿಕ್ಸಿ ಜಾರಿಗೆ ತುರಿದ ತೆಂಗಿನಕಾಯಿ, ನೆನೆಸಿದ ಅಕ್ಕಿ, ಸಾಸಿವೆ, ಜೀರಿಗೆ, ಹಸಿಮೆಣಸಿನಕಾಯಿ, ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ. ತುಂಬ ನುಣ್ಣಗೆ ರುಬ್ಬಿಕೊಳ್ಳುವುದು ಬೇಡ. ರುಬ್ಬಿರುವ ಮಿಶ್ರಣವನ್ನು ಬೆಂದ ತರಕಾರಿಗೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೊಸರು 1 ಕಪ್ ಸೇರಿಸಿ ಕುದಿಸಿ ಈಗ ಒಗ್ಗರಣೆ ಬಾಣಲಿಗೆ 2 ಸ್ಪೂನ್ ಎಣ್ಣೆ, ಸಾಸಿವೆ 1 ಸ್ಪೂನ್, ಜೀರಿಗೆ 1 ಸ್ಪೂನ್, 2 ಒಣಮೆಣಸಿನಕಾಯಿ, ಕರಿಬೇವು ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಜ್ಜಿಗೆ ಹುಳಿಗೆ ಸೇರಿಸಿ. ಈಗ ಮಜ್ಜಿಗೆ ಹುಳಿ ಸವಿಯಲು ಸಿದ್ಧವಾಗಿದೆ. ಇದನ್ನು ಅನ್ನದ ಜೊತೆ ಸೇರಿಸಿ ತಿನ್ನಬಹುದು. ಫಾರ್ ಮೋರ್ ಕುಕಿಂಗ್ ವಿಡಿಯೋಸ್ ಸಬ್ಸ್ಕ್ರೈಬ್ ಟು ರಮಾಸ್ ಟಿಫಿನ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.